नमस्कार ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸಾಗರ್ಸ್ ಮಿಸ್ಟ್ರಿ ಇನ್ಫೋ ಚಾನೆಲ್ ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು 1980 ರಲ್ಲಿ ರಿಲೀಸ್ ಆಗಿದ್ದ ದ ಫಾಗ್ ಚಿತ್ರವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಮೂವಿಯನ್ನು ಜಾನ್ ಕಾರ್ಪೆಂಟರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಜಾನ್ ಕಾರ್ಪೆಂಟರ್ ಅವರು ಡೈರೆಕ್ಟ್ ಮಾಡಿರೋ ಮೂವೀಸ್ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಈ ಮೂವಿಯ ಸ್ಟೋರಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಈ ಮೂವಿಯ ಸ್ಟೋರಿ ಕಡೆ ಹೋಗಿನ ಮುಂಚೆ ಇನ್ನೂ ನೀವು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗಲ್ಲಿ ಆಂಟೋನಿಯೋ ಬೇ ಅನ್ನೋ ಒಂದು ಊರನ್ನು ತೋರಿಸ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಮಕ್ಕಳಿಗೆ ಸ್ಟೋರಿಯನ್ನು ಹೇಳ್ತಾ ಇರ್ತಾನೆ. ಅವನು ಹೇಳ್ತಾನೆ 12 ಗಂಟೆ ಆಗೋಕ್ಕೆ ಇನ್ನು 5 ನಿಮಿಷ ಇದೆ. 12 ಗಂಟೆ ಆಗ್ತಿದ್ದಂಗೆ 21st of April ಶುರು ಆಗುತ್ತೆ. ಸೊ ಸರಿಯಾಗಿ ಇವತ್ತಿಂದ 100 ವರ್ಷಗಳ ಹಿಂದೆ ಈ ಜಾಗದಲ್ಲಿ ಒಂದು ಘಟನೆ ನಡೆದಿತ್ತು ಅಂತ ಅವನು ಹೇಳ್ತಾನೆ. 100 ವರ್ಷಗಳ ಹಿಂದೆ ಒಂದು ಶಿಪ್ ಆಂಟೋನಿಯೋ ಬೇ ಕಡೆ ಬರ್ತಾ ಇತ್ತು. ಆವಾಗ ಇದ್ದಕ್ಕಿದ್ದಂಗೆ ಶಿಪ್ನ ಸುತ್ತಮುತ್ತ ಫಾಗ್ ಆವರಿಸ್ಕೊಳ್ಳುತ್ತೆ, ಅಂದರೆ ಮಂಜು ಆ ಶಿಪ್ಪನ್ನು ಆವರಿಸ್ಕೊಳ್ಳುತ್ತೆ. ಇದರಿಂದ ಆ ಶಿಪ್ ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗ್ತಿರಲ್ಲ. ಆವಾಗ ಸಮುದ್ರ ತೀರದಲ್ಲಿ ಒಂದು ಬೆಂಕಿ ಕಾಣಿಸುತ್ತೆ. ಅದನ್ನು ನೋಡಿ ಆ ಶಿಪ್ಪನ್ನು ಓಡಿಸಿದ್ದ ವ್ಯಕ್ತಿ ಆ ಸೈಡ್ ಹೋದರೆ ನಾವು ಸಮುದ್ರದ ತೀರ ಸೇರ್ತೀವಿ ಅಂತ ಅಂದ್ಕೊಂಡು ಆ ಕಡೆನೇ ಬರ್ತಾನೆ. ಇದರಿಂದ ಅಲ್ಲಿದ್ದ ಬಂಡೆಗಳಿಗೆ ಆ ಶಿಪ್ ಕ್ರ್ಯಾಶ್ ಆಗಿ ಆ ಹಡಗು ಅಲ್ಲೇ ಮುಳುಗೋಗುತ್ತೆ. ಮತ್ತು ಅದರೊಳಗಡೆ ಇದ್ದ ಮನುಷ್ಯರೆಲ್ಲ ತುಂಬ ಭಯಾನಕವಾಗಿ ಸಾವನ್ನಪ್ತಾರೆ. ಇದಾಗ್ತಿದ್ದಂಗೆ ಅಲ್ಲಿದ್ದ ಮಂಜೆಲ್ಲ ವಾಪಸ್ ಹೋಗುತ್ತೆ. ಈಗ ಆ ಸಮುದ್ರದಲ್ಲಿ ಮೀನನ್ನು ಹಿಡಿಯೋಕ್ಕೆ ಅಂತ ಹೋಗೋರೆಲ್ಲ ಒಂದು ವಿಷಯವನ್ನು ಹೇಳ್ತಾರೆ. ಅದೇನೆಂದರೆ ಮತ್ತೆ ಆ ರೀತಿ ಇಲ್ಲಿ ಫಾಗ್ ಬಂತು ಅಂದರೆ ಆ ಸಮುದ್ರದಲ್ಲಿ ಸಾವನ್ನಪ್ಪಿರೋ ಎಲ್ಲರೂ ಮತ್ತೆ ಜೀವಂತವಾಗ್ತಾರೆ. ಮತ್ತು ಸಮುದ್ರ ತೀರದಲ್ಲಿರೋ ಒಂದು ಕ್ಯಾಂಪ್ ಫೈರನ್ನು ಹುಡುಕ್ತಾರೆ. ಯಾಕಂದರೆ ಅವರು ಆ ಕ್ಯಾಂಪ್ ಫೈರಿಂದನೇ ಮಿಸ್ಗೈಡ್ ಆಗಿ ಅವರು ಬಂದಿದ್ದ ಶಿಪ್ ಬಂಡೆಗಳಿಗೆ ಕ್ರ್ಯಾಶ್ ಆಗಿ ಅವರು ಸಾವನ್ನಪ್ಪಿರ್ತಾರೆ. ಇದರಿಂದ ಆ ಕ್ಯಾಂಪ್ ಫೈರನ್ನು ಹಚ್ಚಿದ್ದ ವ್ಯಕ್ತಿಗಳನ್ನು ಹುಡ್ಕೊಂಡು ಅವರು ಮತ್ತೆ ಬರ್ತಾರೆ ಅಂತ ಹೇಳ್ತಾರೆ. ಸೊ ಈ ಸ್ಟೋರಿಯನ್ನು ಆ ವ್ಯಕ್ತಿ ಆ ಮಕ್ಕಳಿಗೆ ಹೇಳ್ತಾನೆ. ಇದಾದಮೇಲೆ ಆಂಟೋನಿಯೋ ಬೇಯಲ್ಲಿರೋ ಒಂದು ಚರ್ಚನ್ನು ತೋರಿಸ್ತಾರೆ. ಮತ್ತು ಆ ಚರ್ಚಲ್ಲಿರೋ ಫಾದರ್ನ ತೋರಿಸ್ತಾರೆ. ಅವ್ರ ಹೆಸರು ಮೆಲೋನ್ ಆಗಿರುತ್ತೆ. ಅವರು ಚರ್ಚಲ್ಲಿ ಇದ್ದಾಗ ಅಲ್ಲಿದ್ದ ಒಂದು ಗೋಡೆಯಿಂದ ಕಲ್ಲು ಬೀಳುತ್ತೆ. ಮತ್ತು ಆ ಕಲ್ಲಿದ್ದ ಜಾಗದಲ್ಲಿ ಫಾದರ್ ಮೆಲೋನ್ಗೆ ಒಂದು ಬುಕ್ ಸಿಗುತ್ತೆ. ಆ ಬುಕ್ಕನ್ನು ಅವರು ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಅದು ತಮ್ಮ ಅಜ್ಜನಿಗೆ ಸೇರಿದ್ದು ಅಂತ. ಸೊ ಇದಾಗಿ 12 ಗಂಟೆ ಆಗ್ತಿದ್ದಂಗೆ ಆಂಟೋನಿಯೋ ಬೇಯಲ್ಲಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ ಶುರುವಾಗುತ್ತೆ. ಆ ಊರಲ್ಲಿದ್ದ ಫೋನ್ಗಳೆಲ್ಲ ತನಿತಾನೆ ರಿಂಗ್ ಹಾಕಿ ಶುರು ಆಗುತ್ತೆ. ಮತ್ತು ಕಾರುಗಳೆಲ್ಲ ಆನ್ ಆಗಿ ಆಫ್ ಆಗ್ತಿರುತ್ತೆ. ಆದರೆ ಇದೆಲ್ಲ ಏನಕ್ಕಾಗ್ತಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಇನ್ನೊಂದು ಕಡೆ ರೋಡಲ್ಲಿ ನಿಕ್ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಮನೆಗೆ ವಾಪಸ್ ಬರ್ತಾ ಇರ್ತಾನೆ. ಆವಾಗ ಎಲಿಜಬೆತ್ ಅನ್ನೋ ಒಬ್ಬಳು ಮಹಿಳೆ ನಿಕ್ಗೆ ತನಗೆ ಮುಂದೆವರೆಗೂ ಡ್ರಾಪ್ ಮಾಡೋಕ್ಕೆ ಕೇಳ್ತಾಳೆ. ಅದಕ್ಕೆ ನಿಕ್ ಒಪ್ಕೊಂಡು ಅವಳನ್ನು ಕಾರಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇರ್ತಾನೆ. ಸ್ವಲ್ಪ ದೂರ ಅವ್ರು ಬಂದಾದ ಮೇಲೆ ಇದ್ದಕ್ಕಿದ್ದಂಗೆ ನಿಕ್ನ ಕಾರಿನ ಗಾಜೆಲ್ಲ ತನಗೆ ತಾನೇ ಒಡೆದೋಗುತ್ತೆ. ಇದಕ್ಕೆ ಏನು ಕಾರಣ ಅಂತ ಅವ್ರಿಗೆ ಗೊತ್ತಾಗಲ್ಲ. ಇದಾದಮೇಲೆ ಸ್ಟೀವಿ ವೇನ್ ಅನ್ನೋ ಒಬ್ಬಳು RJ-ನ ತೋರಿಸ್ತಾರೆ. ಅವಳು ಒಂದು ಲೈಟ್ ಹೌಸನ್ನು ಕೊಂಡ್ಕೊಂಡಿರ್ತಾಳೆ. ಮತ್ತು ಅಲ್ಲಿಂದನೇ ರೇಡಿಯೋ ಟೆಲಿಕಾಸ್ಟ್ ಮಾಡ್ತಿರ್ತಾಳೆ. ಅವಳು ಎಲ್ಲರಿಗೂ ಆಂಟೋನಿಯೋ ಬೇನ 100 ವರ್ಷದ ಆ್ಯನಿವರ್ಸರಿಗೆ ವಿಶ್ ಮಾಡ್ತಿರ್ತಾಳೆ. ಅಂದರೆ ಸ್ನೇಹಿತರೆ, ಆಂಟೋನಿಯೋ ಬೇ ಊರನ್ನು ಕಟ್ಟಿ 100 ವರ್ಷಗಳಾಗಿರುತ್ತೆ. ಇದರಿಂದ 21 ಏಪ್ರಿಲ್ಗೆ ಎಲ್ಲರೂ ಒಂದು ದೊಡ್ಡ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಅವಳು ರೇಡಿಯೋದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಡ್ಯಾನ್ ಅನ್ನೋ ಒಬ್ಬ ವೆದರ್ ರಿಪೋರ್ಟರ್ ಅವಳಿಗೆ ಫೋನ್ ಮಾಡ್ತಾನೆ. ಮತ್ತು ಅವನು ಹೇಳ್ತಾನೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಸಮುದ್ರದ ಕಡೆಯಿಂದ ಫಾಗ್ ಬ್ಯಾಂಕ್ ಬರುತ್ತೆ ಅಂತ. ಸೊ ಈ ವಿಷಯವನ್ನು ಸ್ಟೀವಿ ರೇಡಿಯೋದಲ್ಲಿ ಹೇಳ್ತಾಳೆ. ಇನ್ನೊಂದು ಕಡೆ ಸಮುದ್ರದಲ್ಲಿ 3 ಜನ ಮೀನುಗಾರರು ವಾಪಸ್ ಆಂಟೋನಿಯೋ ಬೇಗೆ ಬರ್ತಾ ಇರ್ತಾರೆ. ಅವರು ರೇಡಿಯೋದಲ್ಲಿ ಕೇಳಿಸ್ಕೊತಾರೆ ಇನ್ನೇನು ಫಾಗ್ ಬರ್ತಾ ಇದೆ ಅಂತ. ಆವಾಗ ಅವರು ಕಿಟಕಿಯಿಂದ ಫಾಗನ್ನು ನೋಡ್ತಾರೆ. ಆ ಫಾಗ್ನ ಮಧ್ಯದಲ್ಲಿ ಯಾವುದೋ ಒಂದು ಬೆಳಕು ಕಾಣಿಸ್ತಾ ಇರುತ್ತೆ. ಮತ್ತು ಅಲ್ಲೇ ಒಂದು ದೊಡ್ಡ ಶಿಪ್ ಬರ್ತಾ ಇರುತ್ತೆ. ಇದನ್ನೆಲ್ಲ ನೋಡಿ ಅವರಿಗೆ ಆಶ್ಚರ್ಯ ಆಗುತ್ತೆ. ಆ ಫಿಷರ್ಮೆನ್ಗಳಲ್ಲಿ ಇಬ್ಬರು ಹೊರಗಡೆ ಬಂದು ಏನದು ಅಂತ ನೋಡ್ತಾ ಇರ್ತಾರೆ. ಆವಾಗ ಆ ದೊಡ್ಡ ಶಿಪ್ ಅವರ ಮುಂದೆನೆ ಬರುತ್ತೆ. ಫಾಗ್ನ ಮಧ್ಯದಲ್ಲಿ ಕೆಲವು ವ್ಯಕ್ತಿಗಳು ಆ ಶಿಪ್ಪಿಂದ ಬಂದು ನಿಲ್ತಾರೆ. ಅವರು ಯಾರು ಅಂತ ಈ ಫಿಷರ್ಮೆನ್ಗಳಿಗೆ ಗೊತ್ತಾಗಲ್ಲ. ಸ್ನೇಹಿತರೆ, ವ್ಯಕ್ತಿಗಳು ಬೇರೆ ಯಾರೂ ಅಲ್ಲ, 100 ವರ್ಷಗಳ ಹಿಂದೆ ಆಂಟೋನಿಯೋ ಬೇಗೆ ಅಂತ ಬರ್ತಿದ್ದ ವ್ಯಕ್ತಿಗಳಾಗಿರ್ತಾರೆ. ಅವರ ಶಿಪ್ ಆಂಟೋನಿಯೋ ಬೇ ಹತ್ರ ಕ್ರ್ಯಾಶ್ ಆಗಿರುತ್ತೆ. ಇದರಿಂದ ಅವರೆಲ್ಲ ಸಾವನ್ನಪ್ಪಿರ್ತಾರೆ. ಈಗ ಅವರು ದೆವ್ವಗಳಾಗಿ ವಾಪಸ್ ಬಂದಿರ್ತಾರೆ. ಈ ದೆವ್ವಗಳಿಗೆ ವಿಶೇಷವಾದ ಶಕ್ತಿ ಕೂಡ ಇರುತ್ತೆ. ಅದೇನೆಂದರೆ ಈ ದೆವ್ವಗಳಿಗೆ ವೆಪನನ್ನು ಯೂಸ್ ಮಾಡೋ ಶಕ್ತಿ ಇರುತ್ತೆ. ನಂತರ ಈ ದೆವ್ವಗಳು ಬಂದು ಆ ಮೀನುಗಾರರನ್ನು ಒಬ್ಬೊಬ್ಬರನ್ನಾಗೆ ಕೊಲ್ತವೆ. ಫಾಗೆಲ್ಲ ಅಲ್ಲಿಂದ ಹೋಗಾದ್ಮೇಲೆ ವೆದರ್ ರಿಪೋರ್ಟರ್ ಡ್ಯಾನ್ ಮತ್ತೆ ಸ್ಟೀವಿಗೆ ಫೋನ್ ಮಾಡ್ತಾನೆ. ಅವನೊಂದು ವಿಚಿತ್ರವಾಗಿರೋ ವಿಷಯವನ್ನು ಹೇಳ್ತಾನೆ. ಅದೇನೆಂದರೆ ಫಾಗ್ ಗಾಳಿಯ ವಿರುದ್ಧವಾಗಿ ಬಂದಿದೆ ಅಂತ. ಅಂದರೆ ಸ್ನೇಹಿತರೆ, ಗಾಳಿ ಒಂದು ಕಡೆ ಬೀಸ್ತಾ ಇದ್ದರೆ ಫಾಗ್ ಇನ್ನೊಂದು ಕಡೆ ಬಂದಿರುತ್ತೆ.
ಈ ವಿಷಯವನ್ನು ಕೇಳಿ ಸ್ಟೀವಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಇದಾದ ಮೇಲೆ ಅವತ್ತಿನ ಬೆಳಿಗ್ಗೆ ಸ್ಟೀವಿಯ ಮಗ ಆ್ಯಂಡಿ ಸಮುದ್ರ ತೀರದಲ್ಲಿ ಆಟ ಆಡ್ತಾ ಇರ್ತಾನೆ. ಆವಾಗ ಅವನಿಗೆ ಅಲ್ಲೊಂದು ಮರದ ಪೀಸ್ ಸಿಗುತ್ತೆ, ಅದರ ಮೇಲೆ ಡೇನ್ ಅಂತ ಬರೆದಿರುತ್ತೆ. ಅವನು ಅದನ್ನು ತಗೊಂಡು ಬಂದು ಸ್ಟೀವಿಗೆ ಕೊಡ್ತಾನೆ. ಸ್ಟೀವಿಗೆ ಅದೇನಿರ್ಬೋದು ಅಂತ ಗೊತ್ತಾಗಲ್ಲ, ಅದಕ್ಕಾಗಿ ಅವಳು ಸುಮ್ಮನಾಗ್ತಾಳೆ. ಇದಾದಮೇಲೆ ಇನ್ನೊಂದು ಕಡೆ ನಿಕ್ ಮತ್ತು ಎಲಿಜಬೆತ್ ಇಬ್ಬರು ಒಟ್ಟಿಗೆ ಉಳ್ಕೊಂಡಿರ್ತಾರೆ. ಅವತ್ತಿನ ರಾತ್ರಿ ಲೇಟಾಗಿದ್ದರಿಂದ ಎಲಿಜಬೆತ್ ಕೂಡ ಅವನ ಜೊತೆನೇ ಇರ್ತಾಳೆ. ನಿಕ್ ಎಲಿಜಬೆತ್ತನ್ನು ಕರ್ಕೊಂಡು ತನ್ನ ಫ್ರೆಂಡನ್ನು ಹುಡುಕೊಂಡು ಸಮುದ್ರದ ಹತ್ರ ಬರ್ತಾನೆ. ಅಲ್ಲಿದ್ದ ಒಬ್ಬ ವ್ಯಕ್ತಿ ಹೇಳ್ತಾನೆ, ನಿನ್ನ ಫ್ರೆಂಡ್ ನಿನ್ನೆ ರಾತ್ರಿ ಫಿಶಿಂಗ್ಗೆ ಅಂತ ಹೋದವನು ವಾಪಸ್ ಬಂದಿಲ್ಲ ಅಂತ ಹೇಳ್ತಾನೆ. ಸ್ನೇಹಿತರೆ, ಆ ಮೂರು ಜನ ಫಿಷರ್ಮೆನಲ್ಲಿ ಆಲನ್ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ನಿಕ್ಗೆ ಫ್ರೆಂಡ್ ಆಗಿರ್ತಾನೆ, ಯಾಕಂದರೆ ನಿಕ್ ಕೂಡ ಅದೇ ಫಿಶಿಂಗ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ನಂತರ ನಿಕ್ ಅವನೇ ಒಂದು ಬೋಟನ್ನು ತಗೊಂಡು ಎಲಿಜಬೆತ್ತನ್ನು ಕರ್ಕೊಂಡು ಆಲನ್ನ ಹುಡ್ಕೋಕ್ಕೆ ಹೊರಡ್ತಾನೆ. ಸ್ವಲ್ಪ ಹೊತ್ತಾದ ಮೇಲೆ ನಿಕ್ ಮತ್ತು ಎಲಿಜಬೆತ್ಗೆ ಆಲ್ನ ಬೋಟ್ ಸಿಗುತ್ತೆ. ಆವಾಗ ನಿಕ್ ಅವರ ಬೋಟ್ ಮೇಲೆ ಬಂದು ಆ ಬೋಟಲ್ಲಿದ್ದ ಮೂರು ಜನರ ಹೆಸರನ್ನು ಕರೀತಾನೆ. ಅವ್ರ ಮೂರು ಜನರ ಹೆಸರು ಆಲ್, ಟಾಮಿ ಮತ್ತು ಡಿಕ್ ಆಗಿರುತ್ತೆ. ನಿಕ್ ಮತ್ತು ಎಲಿಜಬೆತ್ ಇಬ್ಬರು ಆ ಬೋಟ್ ತುಂಬ ಹುಡ್ಕಿದ್ರು ಅವ್ರ ಮೂರು ಜನ ಎಲ್ಲೂ ಸಿಗಲ್ಲ. ಆ ಬೋಟಲ್ಲಿದ್ದ ಗಾಜುಗಳೆಲ್ಲ ಒಡೆದೋಗಿರುತ್ತೆ. ನಿಕ್ ಮತ್ತು ಎಲಿಜಬೆತ್ ಇಬ್ಬರು ಆ ಬೋಟಲ್ಲೇ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅವರಿಗೆ ಅಲ್ಲಿ ಡಿಕ್ನ ಶವ ಸಿಗುತ್ತೆ. ಆ ದೆವ್ವಗಳು ಅವನ ಕಣ್ಣನ್ನೆಲ್ಲ ಕಿತ್ತಾಕಿರ್ತವೆ. ನಂತರ ಅವರಿಬ್ಬರು ಆ ಶವವನ್ನು ತಗೊಂಡು ಅಲ್ಲಿಂದ ಹೊರಡ್ತಾರೆ. ಇದಾದಮೇಲೆ ಇನ್ನೊಂದು ಕಡೆ ಆಂಟೋನಿಯೋ ಬೇಯಲ್ಲಿ ಈ ಊರನ್ನು ಕಟ್ಟಿದ ವ್ಯಕ್ತಿಗಳ ನೆನಪಲ್ಲಿ ಒಂದು ಫಂಕ್ಷನನ್ನು ಮಾಡ್ತಾ ಇರ್ತಾರೆ. ಮತ್ತು ಆಂಟೋನಿಯೋ ಬೇನ 100ನೇ ವರ್ಷದ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಕ್ಯಾಥಿ ವಿಲಿಯಮ್ಸ್ ಅನ್ನೋ ಒಬ್ಬಳು ಮಹಿಳೆಯನ್ನು ತೋರಿಸ್ತಾರೆ. ಅವಳು ಆಂಟೋನಿಯೋ ಬೇಯಲ್ಲಿ ಈವೆಂಟ್ ಆರ್ಗನೈಸರ್ ಆಗಿರ್ತಾಳೆ. ಅವಳ ಜೊತೆ ಸ್ಯಾಂಡಿ ಅನ್ನೋ ಅಸಿಸ್ಟೆಂಟ್ ಕೂಡ ಇರ್ತಾಳೆ. ಕ್ಯಾಥಿ ಮತ್ತು ಸ್ಯಾಂಡಿ ಇಬ್ಬರು ಫಾದರ್ ಮೆಲೋನನ್ನು ಮೀಟ್ ಮಾಡೋಕ್ಕೆ ಚರ್ಚ್ಗೆ ಬರ್ತಾರೆ. ಅಲ್ಲಿ ಫಾದರ್ ಮೆಲೋನ್ ಕ್ಯಾಥಿ ಹತ್ರ ಬಂದು, ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯವನ್ನು ಹೇಳಬೇಕು ಅಂತ ಒಂದು ರೂಮ್ಗೆ ಕರ್ಕೊಂಬರ್ತಾರೆ. ಅವರು ತಮ್ಮ ಅಜ್ಜನ ಡೈರಿಯನ್ನು ಅವಳಿಗೆ ಓದೋಕ್ಕೆ ಶುರು ಮಾಡ್ತಾರೆ. ಆ ಡೈರಿಯಲ್ಲಿ 1880ರಲ್ಲಿ ನಡೆದಿದ್ದ ಒಂದು ಘಟನೆಯ ಬಗ್ಗೆ ಫಾದರ್ ಮೆಲೋನ್ನ ಅಜ್ಜ ಬರೆದಿರ್ತಾರೆ. ಅದರಲ್ಲಿ ಇರುತ್ತೆ, ಫಾದರ್ ಮೆಲೋನ್ ಅವರ ಅಜ್ಜ ವಿಲಿಯಂ ಬ್ಲೇಕ್ ಅನ್ನೋ ಒಬ್ಬ ವ್ಯಕ್ತಿಯನ್ನು ಮೀಟ್ ಮಾಡ್ತಾರೆ. ಅವನು ತುಂಬ ದೊಡ್ಡ ಶ್ರೀಮಂತನಾಗಿರ್ತಾನೆ, ಆದರೆ ಅವನಿಗೊಂದು ಕಾಯಿಲೆ ಇರುತ್ತೆ. ಆ ಕಾಯಿಲೆಯಿಂದ ಅವನ ದೇಹವೆಲ್ಲ ವಿಚಿತ್ರವಾಗಿರುತ್ತೆ. ಹಂಗಾಗಿ ಅವನು ತನ್ನ ದೇಹವನ್ನು ಅಥವಾ ತನ್ನ ಮುಖವನ್ನು ಯಾರಿಗೂ ತೋರಿಸ್ತಿರಲ್ಲ. ಒಂದಿನ ಅವನು ತಾನಿದ್ದ ಐಲ್ಯಾಂಡಿಂದ ಬೇರೆ ಕಡೆ ಹೋಗಿ ವಾಸವಾಗಬೇಕು ಅಂತ ಅನ್ಕೊತಾನೆ. ಇದರಿಂದ ಅವನು ಎಲಿಜಬೆತ್ ಡೇನ್ ಅನ್ನೋ ಒಂದು ಶಿಪ್ಪನ್ನು ಖರೀದಿಸ್ತಾನೆ. ಬ್ಲೇಕ್ ಆ ಶಿಪ್ಪನ್ನು ತಗೊಂಡು ಐಲ್ಯಾಂಡಿಂದ ಬೇರೆ ಕಡೆ ಹೊರಡ್ತಾನೆ. ಆವಾಗ ಫಾದರ್ ಮೆಲೋನ್ನ ಅಜ್ಜ ಮತ್ತು ಬೇರೆ 5 ಜನ ಸೇರಿಕೊಂಡು ಒಂದು ಪ್ಲ್ಯಾನನ್ನು ಮಾಡ್ತಾರೆ. ಅದೇನೆಂದರೆ ವಿಲಿಯಂ ಬ್ಲೇಕ್ ಹತ್ರ ಇದ್ದ ಸಂಪತ್ತನ್ನು ಲೂಟಿ ಮಾಡೋದು, ಮತ್ತು ಅದರ ಸಹಾಯದಿಂದ ಆಂಟೋನಿಯೋ ಬೇಯಲ್ಲಿ ಒಂದು ಚರ್ಚ್ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತಾರೆ, ಮತ್ತು ಇಡೀ ನಗರವನ್ನು ಸ್ಥಾಪನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಆವಾಗ ಈ 6 ಜನ ಸೇರಿ April 21ನೇ ತಾರೀಕಿಗೆ ಆಂಟೋನಿಯೋ ಬೇನ ಸಮುದ್ರ ತೀರದಲ್ಲಿ ಒಂದು ಬೆಂಕಿಯನ್ನು ಹಾಕ್ತಾರೆ. ಆಗ ವಿಲಿಯಂ ಬ್ಲೇಕ್ ಆ ಬೆಂಕಿಯನ್ನು ಫಾಲೋ ಮಾಡ್ಕೊಂಡು ಬಂದರೆ ಅವರೆಲ್ಲ ಒಂದು ಊರನ್ನು ಸೇರ್ಬೋದು ಅಂತ ಅಂದ್ಕೊಂಡು ಆ ಬೆಂಕಿ ಹತ್ರನೇ ಬರ್ತಾರೆ. ಇದರಿಂದ ಅಲ್ಲಿದ್ದ ಬಂಡೆಗಳಿಗೆ ಎಲಿಜಬೆತ್ ಡೇನ್ ಕ್ರ್ಯಾಶ್ ಆಗಿ ಅವರೆಲ್ಲ ನೀರಲ್ಲಿ ಮುಳುಗಿ ಸಾವನ್ನಪ್ಪುತ್ತಾರೆ. ಮತ್ತು ಅವರು 6 ಜನ ಸೇರಿಕೊಂಡು ಆ ಶಿಪ್ಪಲ್ಲಿರೋ ಸಂಪತ್ತನ್ನು ಲೂಟಿ ಮಾಡ್ತಾರೆ. ಈ ತಪ್ಪನ್ನು ಮಾಡಿದ್ದಕ್ಕೆ ಫಾದರ್ ಮೆಲೋನ್ನ ಅಜ್ಜನಿಗೆ ಪಶ್ಚಾತ್ತಾಪ ಕೂಡ ಇರುತ್ತೆ. ಇಷ್ಟನ್ನು ಫಾದರ್ ಮೆಲೋನ್ ಓದಿ ಇದರ ಮುಂದೆ ನನಗೆ ಓದೋಕ್ಕಾಗಲ್ಲ ಅಂತ ಹೇಳ್ತಾರೆ. ಫಾದರ್ ಮೆಲೋನ್ ಕ್ಯಾದಿಗೆ ಹೇಳ್ತಾರೆ, ನಾವು ಇವತ್ತಿನ ರಾತ್ರಿ ಹಂತಕರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ, ಮತ್ತು ಈ ಮರ್ಡರ್ ಮಾಡಿದ 6 ಜನರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ, ಇದು ನಾವು ಮಾಡ್ತಿರೋದು ತಪ್ಪು ಅಂತ ಹೇಳ್ತಾರೆ. ಈ ಕಥೆಯನ್ನು ಕೇಳಿದ ಕ್ಯಾಥಿ ಇದರ ಬಗ್ಗೆ ಅಷ್ಟೊಂದೇನು ಇಂಟ್ರೆಸ್ಟ್ ತೋರಿಸಲ್ಲ. ಅವಳು ಹೇಳ್ತಾಳೆ, ಈಗ ನಾವು ಇದಕ್ಕೆ ಏನು ಮಾಡೋಕ್ಕಾಗಲ್ಲ, ಆದರೆ ಇವತ್ತಿನ ರಾತ್ರಿ ಇರೋ ಫಂಕ್ಷನ್ಗೆ ನೀವು ಸ್ಪೀಚ್ ಕೊಡೋಕ್ಕೆ ಬರ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಫಾದರ್ ಮೆಲೋನ್ ಅಲ್ಲಿಗೆ ಬರೋಕ್ಕೆ ಒಪ್ಕೊಳ್ಳಲ್ಲ. ನಂತರ ಕ್ಯಾಥಿ ಮತ್ತು ಸ್ಯಾಂಡಿ ಇಬ್ಬರು ಚರ್ಚಿಂದ ಹೊರಡ್ತಾರೆ. ಇದಾದಮೇಲೆ ಇನ್ನೊಂದು ಕಡೆ ಲೈಟ್ ಹೌಸಲ್ಲಿ ಸ್ಟೀವಿ ವೇನ್ ತನ್ನ ಮಗನಿಗೆ ಸಿಕ್ಕಿದ್ದ ಒಂದು ಮರದ ಪೀಸನ್ನು ರೇಡಿಯೋ ಆಪರೇಟರ್ ಮೇಲೆ ಇಟ್ಟು ಅವಳು ಕೆಲಸ ಮಾಡ್ಕೊತಿರ್ತಾಳೆ. ಆವಾಗ ಇದ್ದಕ್ಕಿದ್ದಂಗೆ ಆ ಮರದ ಪೀಸ್ ಒದ್ದೆ ಆಗಿ ಅದರಿಂದ ನೀರು ಸೋರೋಕ್ಕೆ ಶುರು ಆಗುತ್ತೆ. ಆವಾಗ ನೀರು ಎಲ್ಲಿಂದ ಬರ್ತಿದೆ ಅಂತ ಸ್ಟೀವಿ ನೋಡೋಕ್ಕೆ ಬಂದಾಗ ಆ ಮರದ ಪೀಸ್ ಮೇಲೆ ಡೇನ್ ಅಂತ ಇದ್ದಿದ್ದು ಅಳಿಸೋಗಿ 6 ಮಸ್ಟ್ ಡೈ ಅಂತ ಬಂದಿರುತ್ತೆ. ಅಂದರೆ 6 ಜನ ಸಾಯಲೇಬೇಕು ಅಂತ ಬರೆದಿರುತ್ತೆ. ಅವಳು ಅದನ್ನು ಓದ್ತಿದ್ದಂಗೆ ಆ ರೇಡಿಯೋ ಆಪರೇಟರ್ ಬ್ಲ್ಯಾಸ್ಟ್ ಆಗಿ ಅಲ್ಲಿ ಬೆಂಕಿ ಎತ್ಕೊಳ್ಳುತ್ತೆ. ಅವಳು ಫೈರ್ ಎಕ್ಸ್ಟಿಂಗ್ವಿಷರನ್ನು ತಂದು ಆ ಬೆಂಕಿಯನ್ನು ಆರಿಸ್ತಾಳೆ. ಅದಾದಮೇಲೆ ರೇಡಿಯೋ ಆಪರೇಟರ್ ಮೊದಲಿದ್ದ ಹಾಗೆ ಇರುತ್ತೆ. ಅದರಲ್ಲಿ ಸುಟ್ಟಿರೋ ಮಾರ್ಕ್ ಆಗಲಿ ಬ್ಲ್ಯಾಸ್ಟ್ ಆಗಿರೋ ಗುರುತಾಗಲಿ ಏನೂ ಇರಲ್ಲ. ಇದನ್ನು ನೋಡಿ ಅವಳಿಗೆ ಆಶ್ಚರ್ಯ ಆಗುತ್ತೆ. ಇದೆಲ್ಲ ಹೇಗಾಗ್ತಿದೆ ಅಂತ ಅವಳಿಗೆ ಗೊತ್ತಾಗಲ್ಲ. ನಿಕ್ ಮತ್ತು ಎಲಿಜಬೆತ್ ಇಬ್ಬರು ಡಿಕ್ನ ಬಾಡಿಯನ್ನು ತಗೊಂಡು ಹಾಸ್ಪಿಟ್ಲಿಗೆ ಬರ್ತಾರೆ.
ಅಲ್ಲಿ ನಿಕ್ ಮತ್ತೆ ಡಾಕ್ಟರ್ ಇಬ್ರು ಅವನು ಹೆಂಗ್ ಸತ್ತ ಅಂತ ಮಾತಾಡ್ತಾ ಇರ್ತಾರೆ. ಅವಾಗ ಡಿಕ್ನ ಶವದ ಹತ್ರ ಎಲಿಜಬೆತ್ ಒಬ್ಳೆ ಇರ್ತಾಳೆ. ಅಲ್ಲಿದ್ದ ಡಿಕ್ನ ಶವ ಸ್ವಲ್ಪ ಹೊತ್ತಾದ್ಮೇಲೆ ತನಿಖೆ ತಾನೇ ಎದ್ದೇಳುತ್ತೆ. ಮತ್ತೆ ಅಲ್ಲಿದ್ದ ಚಾಕುವನ್ನು ತೊಗೊಂಡ್ಬಂದು ಎಲಿಜಬೆತ್ನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋಗುತ್ತೆ. ಆದರೆ ಎಲಿಜಬೆತ್ ಅದರಿಂದ ಹೇಗೋ ಮಾಡಿ ತಪ್ಪಿಸ್ಕೊತಾಳೆ. ಅವಾಗ ಅವನ ಶವ ಕೆಳಗಡೆ ಬಿಡುತ್ತೆ. ಎಲಿಜಬೆತ್ ಕಿರ್ಚಾಡಿದ ಶಬ್ದವನ್ನು ಕೇಳಿಸ್ಕೊಂಡು ಡಾಕ್ಟರ್ ಮತ್ತು ನಿಕ್ ಇಬ್ಬರು ಒಳಗಡೆ ಬರ್ತಾರೆ. ಅವಾಗ ಅವರು ನೋಡ್ತಾರೆ ಅಲ್ಲಿ ನೆಲದ ಮೇಲೆ ಮೂರು ಅಂತ ಬರೆದಿರುತ್ತೆ. ಅಂದರೆ ಸ್ನೇಹಿತರೆ, ಇಲ್ಲಿವರೆಗೂ ಆಗಲೇ ಮೂರು ಜನ ಸಾವನ್ನಪ್ಪಿದ್ದಾರೆ. ಅಂದರೆ ಇನ್ನೂ ಮೂರು ಜನ ಸಾಯಬೇಕು. ಅಲ್ಲಿವರೆಗೂ ವಿಲಿಯಂ ಬ್ಲೇಕ್ ಮತ್ತು ತನ್ನ ಜೊತೆ ಇದ್ದ ಬೇರೆ ದೆವ್ವಗಳು ಅಲ್ಲಿಂದ ಹೋಗಲ್ಲ. ಆವತ್ತಿನ ರಾತ್ರಿ ಎಲ್ಲರೂ ಆಂಟೋನಿಯೋ ಬೇನ 100ನೇ ವರ್ಷದ ಆ್ಯನಿವರ್ಸರಿಯ ಸೆಲೆಬ್ರೇಷನ್ ಮಾಡ್ತಿರ್ತಾರೆ. ಆ ಸೆಲೆಬ್ರೇಷನಲ್ಲಿ ಕ್ಯಾತಿ, ಸ್ಯಾಂಡಿ, ಎಲಿಜಬೆತ್ ಮತ್ತು ನಿಕ್ ಕೂಡ ಇರ್ತಾರೆ. ಕ್ಯಾತಿ ಹತ್ರ ಪೊಲೀಸ್ ಬಂದು ಆಲ್ ಕಾಣೆ ಆಗಿರೋ ವಿಷಯವನ್ನು ಹೇಳ್ತಾರೆ. ಯಾಕಂದರೆ ಪೊಲೀಸ್ ಅವ್ರಿಗೆ ಅವನು ಸಾವನ್ನಪ್ಪಿರೋ ವಿಷಯ ಗೊತ್ತಿರಲ್ಲ. ಅವರಿಗೆ ಕೇವಲ ಡಿಕ್ನ ಬಾಡಿ ಮಾತ್ರ ಸಿಕ್ಕಿರುತ್ತೆ ಅಷ್ಟೇ. ಸ್ನೇಹಿತರೆ, ಕ್ಯಾತಿ ಆಲ್ನ ಹೆಂಡತಿ ಆಗಿರ್ತಾಳೆ. ಇದರಿಂದ ಅವಳು ಬೇಜಾರಾಗಿ ಅಳ್ತಾ ಇರ್ತಾಳೆ. ಅಲ್ಲೇ ಒಂದು ಎಸ್ಟಿಡಿ ಬೂತಿಂದ ನಿಕ್ ಸ್ಟೀವಿಗೆ ಫೋನ್ ಮಾಡ್ತಾನೆ. ಮತ್ತು ನಿನ್ನೆ ರಾತ್ರಿ ನೋಡಿದ ಫಾಗ್ ಬಗ್ಗೆ ಕೇಳ್ತಾನೆ. ಅವಾಗ ಆ ಫಾಗ್ ಹೇಗೆ ಕಾಣಿಸ್ತು ಮತ್ತು ಅದು ಯಾವ ಕಡೆ ಹೋಗ್ತಾ ಇತ್ತು ಅಂತ ಎಲ್ಲ ವಿಷಯವನ್ನು ನಿಕ್ಗೆ ಹೇಳ್ತಾಳೆ. ಇದಾದಮೇಲೆ ನಿಕ್ ಮತ್ತು ಎಲಿಜಬೆತ್ ಇಬ್ಬರೂ ಸ್ಟೀವಿ ಇದ್ದ ಲೈಟ್ ಹೌಸ್ ಹತ್ರ ಬರ್ತಾ ಇರ್ತಾರೆ. ಇನ್ನೊಂದು ಕಡೆ ವೆದರ್ ರಿಪೋರ್ಟರ್ ಡ್ಯಾನ್ ಸ್ಟೀವಿಗೆ ಫೋನ್ ಮಾಡಿ ಇನ್ನೊಂದು ಫಾಗ್ ಬ್ಯಾಂಕ್ ಸಮುದ್ರದ ಮುಖಾಂತರ ಮತ್ತೆ ಬರ್ತಾ ಇದೆ ಅಂತ ಹೇಳ್ತಾನೆ. ಡ್ಯಾನ್ ಸ್ಟೀವಿ ಜೊತೆ ಮಾತಾಡ್ತಿರ್ಬೇಕಾದ್ರೇ ಅವನ ಆಫೀಸ್ ಸುತ್ತ ಫಾಗ್ ಬರುತ್ತೆ. ಆ ಫಾಗ್ನ ಬದಿಯಲ್ಲಿ ಒಂದು ಬೆಳಕು ಬರ್ತಾ ಇರುತ್ತೆ. ಆವಾಗ ಡ್ಯಾನ್ ಯಾರೊಬ್ಬ ವ್ಯಕ್ತಿ ನನ್ನ ಆಫೀಸ್ ಹತ್ರ ಲೈಟ್ ಬಿಡ್ತಾ ಇದ್ದಾನೆ ಅಂತ ಹೇಳಿ ಅದನ್ನು ನೋಡೋಕ್ಕೆ ಬರ್ತಾನೆ. ಆವಾಗ ಅಲ್ಲಿಗೆ ವಿಲಿಯಂ ಬ್ಲೇಕ್ನ ದೆವ್ವ ಬಂದು ಅವನನ್ನು ಸಾಯಿಸುತ್ತೆ. ಅವನು ಕಿರ್ಚಾಡೋದನ್ನು ಫೋನಲ್ಲಿ ಸ್ಟೀವಿ ಕೇಳಿಸ್ಕೊತಾಳೆ. ಇದಾಗ್ತಿದ್ದಂಗೆ ನೋಡ್ತಾ ನೋಡ್ತಾ ಫಾಗ್ ಎಲ್ಲ ಕಡೆ ತುಂಬಿಕೊಳ್ಳುತ್ತೆ. ಟೆಲಿಫೋನ್ ಲೈನ್ಸ್ ಎಲ್ಲ ಕಟ್ಟಾಗುತ್ತೆ ಮತ್ತು ಕರೆಂಟ್ ಕೂಡ ಹೋಗುತ್ತೆ. ಸ್ಟೀವಿಯ ಮಗ ಆ್ಯಂಡಿ ಮಿಸಸ್ ಕಾರ್ಬರ್ಟ್ ಜೊತೆಗೆ ಇರ್ತಾನೆ. ಅವಳು ಆ್ಯಂಡಿಯನ್ನು ಬೇಬಿ ಸಿಟ್ ಮಾಡ್ತಿರ್ತಾಳೆ. ಸ್ಟೀವಿಗೆ ಈಗ ಟೆನ್ಷನ್ ಆಗೋಕ್ಕೆ ಶುರುವಾಗುತ್ತೆ. ಯಾಕಂದರೆ ಫಾಗ್ ಎಲ್ಲ ಕಡೆ ತುಂಬಿಕೊಂಡಿರುತ್ತೆ. ಅವಳು ಕೂಡ ಮನೆಗೆ ಹೋಗಿ ತನ್ನ ಮಗನನ್ನು ನೋಡ್ಕೊಳೋಕ್ಕಾಗಲ್ಲ. ಹಂಗಾಗಿ ಅವಳು ರೇಡಿಯೋದಲ್ಲಿ ಅನೌನ್ಸ್ ಮಾಡ್ತಾಳೆ. ತನ್ನ ಮನೆಯ ಅಡ್ರೆಸ್ಸನ್ನು ಹೇಳಿ ಅಲ್ಲಿರೋ ನನ್ನ ಮಗ ಆ್ಯಂಡಿಯನ್ನು ಏನಾದರೂ ಮಾಡಿ ಕಾಪಾಡಿ ಅಂತ ಹೇಳ್ತಾ ಇರ್ತಾಳೆ. ಇದನ್ನು ರೇಡಿಯೋದಲ್ಲಿ ಎಲಿಜಬೆತ್ ಮತ್ತು ನಿಕ್ ಕೇಳಿಸ್ಕೊತಾರೆ. ಮತ್ತು ಅವರನ್ನು ಕಾಪಾಡೋಕ್ಕೆ ಅವರ ಮನೆ ಹತ್ರ ಬರ್ತಾ ಇರ್ತಾರೆ. ಮಿಸಸ್ ಕಾರ್ಬೆಟ್ಸ್ ಆ್ಯಂಡಿಗೆ ಹೇಳ್ತಾರೆ ಮನೆಯಲ್ಲಿರೋ ಎಲ್ಲ ಕಿಟಕಿಗಳನ್ನು ಮುಚ್ಚು, ಅವಾಗ ಈ ಫಾಗ್ ಒಳಗಡೆ ಬರಲ್ಲ ಅಂತ ಹೇಳ್ತಾರೆ. ಅವರು ಮನೆಯಲ್ಲಿದ್ದ ಕಿಟಕಿಗಳನ್ನು ಮುಚ್ಚಾದ ಮೇಲೆ ಅವರ ಮನೆಯ ಬಾಗಿಲನ್ನು ಯಾರೋ ಬಡ್ದ ರೀತಿ ಶಬ್ದ ಕೇಳಿಸುತ್ತೆ. ಆವಾಗ ಮಿಸಸ್ ಕಾರ್ಬೆಟ್ಸ್ ಆ್ಯಂಡಿಯನ್ನು ಒಳಗಡೆ ಕಳಿಸಿ ಬಾಗಿಲನ್ನು ತೆಗೆಯೋಕ್ಕೆ ಹೋಗ್ತಾರೆ. ಆ ಬಾಗಿಲನ್ನು ತೆಗಿತಿದ್ದಂಗೆ ಅಲ್ಲಿಗೆ ದೆವ್ವಗಳು ಬಂದು ಅವಳನ್ನು ಹಿಡ್ಕೊಂಡು ಸಾಯಿಸ್ತವೆ. ನಂತರ ಆ್ಯಂಡಿ ಎದುರುಕೊಂಡು ಮನೆ ಒಳಗಡೆನೆ ಕೂತಿರ್ತಾನೆ. ಆವಾಗ ಆ ದೆವ್ವಗಳು ಆ್ಯಂಡಿಯ ರೂಮಿನ ಡೋರನ್ನು ಹೊಡೆದಾಕಿ ಒಳಗಡೆ ಬರ್ತವೆ. ಅದೇ ಸಮಯಕ್ಕೆ ಅಲ್ಲಿಗೆ ನಿಕ್ ಬರ್ತಾನೆ. ಬಂದು ಆ ರೂಮಿನ ಕಿಟಕಿಯ ಗಾಜನ್ನು ಹೊಡೆದಾಕಿ ಆ್ಯಂಡಿಯನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಇನ್ನೊಂದು ಕಡೆ ಕ್ಯಾತಿ ಮತ್ತು ಸ್ಯಾಂಡಿ ಕೂಡ ಫಂಕ್ಷನನ್ನು ಮುಗಿಸ್ಕೊಂಡು ಮನೆ ಕಡೆ ಹೊರಡ್ತಾರೆ. ನಿಕ್ ಮತ್ತು ಎಲಿಜಬೆತ್ ಕೂಡ ಸಿಟಿ ಕಡೆ ಬರ್ತಾರೆ. ಅಲ್ಲೂ ಕೂಡ ಫಾಗ್ ಬರುತ್ತೆ. ಸ್ಟೀವಿ ಇದನ್ನು ಲೈಟ್ ಹೌಸಿಂದಲೇ ನೋಡಿ ಅವಳು ಫಾಗ್ ಎಲ್ಲೆಲ್ಲಿ ಬರ್ತಾ ಇದೆ ಅಂತ ಹೇಳ್ತಿರ್ತಾಳೆ. ಅವಳು ಹೇಳ್ತಾಳೆ ಎಲ್ಲರೂ ನಿಮ್ಮ ಮನೆಗೆ ಸೇರ್ಕೊಳ್ಳಿ ಮತ್ತು ಕಿಟಕಿ ಬಾಗಿಲನ್ನು ಕ್ಲೋಸ್ ಮಾಡ್ಕೊಳ್ಳಿ, ಅಲ್ಲಿ ಬರ್ತಾ ಇರೋ ಫಾಗ್ ಒಳಗಡೆ ಏನೋ ಇದೆ ಅಂತ ಹೇಳ್ತಾಳೆ. ಮತ್ತು ಅವಳು ಹೇಳ್ತಾಳೆ ನೀವೇನಾದರೂ ಸಿಟಿಯಿಂದ ಹೊರಗಡೆ ಇದ್ದರೆ ಫಾಗ್ನ ಒಳಗಡೆ ಬರಬೇಡಿ, ಎಲ್ಲರೂ ಬೆಟ್ಟದ ಮೇಲಿರೋ ಹಳೆಯ ಚರ್ಚ್ ಕಡೆ ಹೋಗಿ ಅಂತ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡು ಎಲಿಜಬೆತ್, ನಿಕ್ ಮತ್ತು ಆ್ಯಂಡಿ, ಕ್ಯಾತಿ ಎಲ್ಲರೂ ಚರ್ಚ್ ಹತ್ರ ಬರ್ತಾರೆ. ಅವರು ಅಲ್ಲಿಗೆ ಹೋಗ್ತಿದ್ದಂಗೆ ಫಾಗ್ ಅಲ್ಲಿಗೂ ಕೂಡ ಬರುತ್ತೆ. ಆವಾಗ ಅವರೆಲ್ಲ ಚರ್ಚ್ ಒಳಗಡೆ ಹೋಗಿ ಎಲ್ಲ ಕಿಟಕಿ ಬಾಗಿಲನ್ನು ಹಾಕ್ಕೊತಾರೆ. ಸ್ಟೀವಿ ಈ ಒಳಿತಾ ಇರೋ ಫಾಗನ್ನು ಲೈಟ್ ಹೌಸ್ನ ಮೇಲ್ಗಡೆಯಿಂದ ನೋಡ್ತಾಳೆ. ಈ ಫಾಗ್ ಆಲ್ಮೋಸ್ಟ್ ಸಿಟಿಯನ್ನು ಪೂರ್ತಿ ಕವರ್ ಮಾಡ್ಕೊಂಡಿರುತ್ತೆ. ನಂತರ ಈ ಫಾಗ್ ಲೈಟ್ ಹೌಸ್ ಕಡೆ ಕೂಡ ಬರುತ್ತೆ. ಚರ್ಚಲ್ಲಿರೋರೆಲ್ಲ ಇದಕ್ಕೇನಾದರೂ ಒಂದು ಉಪಾಯ ಹುಡುಕ್ಬೇಕು ಅಂದರೆ ಫಾದರ್ ಮೆಲೋನ್ನ ಅಜ್ಜನ ಡೈರಿಯನ್ನು ಓದಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅವರು ಆ ಡೈರಿಯಲ್ಲಿ ಏನಿದೆ ಅಂತ ಓದ್ತಾರೆ. ಅದರಲ್ಲಿರುತ್ತೆ 6 ಜನ ಕಾನ್ಸ್ಪಿರೇಟರ್ಸ್, ಅಂದರೆ ವಿಲಿಯಂ ಬ್ಲೇಕನ್ನು ಲೂಟಿ ಮಾಡೋಕ್ಕೆ ಅಂತ ಸಂಚು ಹಾಕಿದ್ದ 6 ಜನರನ್ನು ಕೊಲ್ಲೋವರೆಗೂ ವಿಲಿಯಂ ಬ್ಲೇಕ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ಇರುತ್ತೆ. ಈಗ ಆ ದೆವ್ವಗಳಿಗೆ ಆ 6 ಕಾನ್ಸ್ಪಿರೇಟರ್ಸ್ ಯಾರು ಅಂತ ಗೊತ್ತಿಲ್ಲ, ಮತ್ತು ಅವರು ಬದುಕು ಇಲ್ಲ ಕೂಡ. ಹಂಗಾಗಿ ಆಂಟೋನಿಯೋ ಬೇಯಲ್ಲಿರೋ ಯಾರಾದರೂ 6 ಜನರನ್ನು ಆ ದೆವ್ವಗಳು ಕೊಂದಾಗ್ತವೆ ಅಂತ ಗೊತ್ತಾಗುತ್ತೆ. ಆವಾಗ ನಿಕ್ ಹೇಳ್ತಾನೆ ಇದರಲ್ಲಿ 6 ಜನ ಸಾಯಬೇಕು ಅಂದರೆ ಆಲ್ರೆಡಿ 5 ಜನ ಸಾವನ್ನಪ್ಪಿದ್ದಾರೆ. 3 ಜನ ಫಿಷರ್ಮೆನ್, ಒಬ್ಬ ವೆದರ್ ರಿಪೋರ್ಟರ್ ಮತ್ತು ಇನ್ನೊಬ್ಬಳು ಆ್ಯಂಡಿಯ ಬೇಬಿ ಸಿಟರ್ ಮಿಸಸ್ ಕಾಬ್ರಿಡ್ಸ್. ಈಗ ಇನ್ನೊಬ್ಬ ಸಾಯಬೇಕು ಅಂತ ಹೇಳ್ತಾನೆ. ಆವಾಗ ಒಂದು ದೆವ್ವ ಚರ್ಚ್ನ ಕಿಟಕಿಯನ್ನು ಹೊಡೆದಾಕಿ ಒಳಗಡೆ ಬರೋಕ್ಕೆ ಪ್ರಯತ್ನ ಮಾಡುತ್ತೆ. ಆವಾಗ ಎಲ್ಲರೂ ಸೇರಿ ಬರೋಕ್ಕಾಗ್ದಂಗೆ ಅಲ್ಲಿ ಕಬಾರ್ಡನ್ನು ಇಡ್ತಾರೆ.
ಇನ್ನೊಂದು ಕಡೆ ಲೈಟ್ ಹೌಸ್ ಅಲ್ಲೂ ಕೂಡ ಕೆಲವು ದೆವ್ವಗಳು ಸ್ಟೀವಿಯನ್ನ ಸಾಯಿಸೋಕ್ಕೆ ಬಂದಿರ್ತವೆ. ಆವಾಗ ಫಾದರ್ ಮೆಲೋನ್ ಆ ಬುಕ್ಕನ್ನು ಮುಂದೆ ಓದ್ತಾ ಹೋಗ್ತಾರೆ. ಅದರಲ್ಲಿ ಬರೆದಿರುತ್ತೆ ವಿಲಿಯಂ ಬ್ಲೇಕ್ ಹತ್ರ ಇದ್ದ ಒಂದು ಗೋಲ್ಡ್ ಕ್ರಾಸನ್ನು ಆ ಚರ್ಚ್ನ ಗೋಡೆಯಲ್ಲಿ ಇಟ್ಟಿದ್ದಾರೆ ಅಂತ. ಆವಾಗ ಫಾದರ್ ಮೆಲೋನ್ ಆ ಗೋಲ್ಡ್ ಕ್ರಾಸನ್ನು ವಿಲಿಯಂ ಬ್ಲೇಕ್ಗೆ ವಾಪಸ್ ಕೊಟ್ಟರೆ ಅವನು ಇಲ್ಲಿಂದ ಹೋಗ್ಬೋದು ಅಂತ ಅನ್ಕೊತಾರೆ. ಅವರು ಹೇಗೋ ಮಾಡಿ ಆ ಕಲ್ಲಿನ ಗೋಡೆ ಒಳಗಡೆಯಿಂದ ಆ ಗೋಲ್ಡ್ ಕ್ರಾಸನ್ನು ತೆಗಿತಾರೆ. ಸ್ನೇಹಿತರೆ, ಅದು ತುಂಬ ದೊಡ್ಡದಾಗಿರುತ್ತೆ ಮತ್ತು ತುಂಬ ತೂಕ ಇರುತ್ತೆ. ಅದು ಸಂಪೂರ್ಣವಾಗಿ ಚಿನ್ನದಿಂದ ಮಾಡಿರ್ತಾರೆ. ಫಾದರ್ ಮೆಲೋನ್ ಆ ಚಿನ್ನದ ಕ್ರಾಸನ್ನು ತಗೊಂಡು ಒಂದು ರೂಮ್ಗೆ ಬರ್ತಾರೆ. ಆವಾಗ ಅಲ್ಲಿಗೆ ವಿಲಿಯಂ ಬ್ಲೇಕ್ನ ದೆವ್ವ ಮತ್ತು ತನ್ನ ಜೊತೆದ ದೆವ್ವಗಳೆಲ್ಲ ಬರುತ್ತೆ. ಫಾದರ್ ಮೆಲೋನ್ ಹೇಳ್ತಾರೆ, ಇದನ್ನು ನನ್ನ ತಾತ ನಿನ್ನಿಂದ ಕದ್ದಿದ್ರು, ಈಗ ಇದನ್ನು ನಾನು ನಿನಗೆ ವಾಪಸ್ ಕೊಡ್ತೀನಿ, ನೀನು ನನ್ನನ್ನು ಸಾಯಿಸು ಆದರೆ ಎಲ್ಲರನ್ನ ಬಿಟ್ಬಿಡು ಅಂತ ಹೇಳ್ತಾನೆ. ಆವಾಗ ವಿಲಿಯಂ ಬ್ಲೇಕ್ ಫಾದರ್ ಮೆಲೋನ್ ಹತ್ರ ಬರ್ತಾನೆ. ಇನ್ನೊಂದು ಕಡೆ ಸ್ಟೀವಿ ಮೇಲೆ ಬೇರೆ ದೆವ್ವಗಳೆಲ್ಲ ಅಟ್ಯಾಕ್ ಮಾಡ್ತವೆ. ಅವಳು ಹೇಗೋ ಮಾಡಿ ತಪ್ಪಿಸ್ಕೊಂಡು ಲೈಟ್ ಹೌಸ್ನ ಮೇಲೆ ಬಂದಿರ್ತಾಳೆ. ಅಲ್ಲಿಗೂ ಕೂಡ ಆ ದೆವ್ವಗಳು ಬಂದು ಅವಳನ್ನ ಸಾಯಿಸೋಕ್ಕೆ ನೋಡ್ತವೆ. ಚರ್ಚಲ್ಲಿ ವಿಲಿಯಂ ಬ್ಲೇಕ್ ಫಾದರ್ ಮೆಲೋನ್ ಹತ್ರ ಇದ್ದ ಕ್ರಾಸನ್ನು ಕೈಯಲ್ಲಿ ಇಟ್ಕೊತಾನೆ. ಇದರಿಂದ ಆ ಕ್ರಾಸ್ ತುಂಬ ಬ್ರೈಟಾಗಿ ಹೊಳೆಯೋಕ್ಕೆ ಶುರು ಮಾಡುತ್ತೆ. ಆವಾಗ ಬ್ಲೇಕ್ ಆ ಕ್ರಾಸನ್ನು ತಗೊಂಡು ಅಲ್ಲಿಂದ ಮಾಯ ಆಗ್ತಾನೆ. ಮತ್ತು ಬೇರೆ ದೆವ್ವಗಳು ಕೂಡ ಅಲ್ಲಿಂದ ಮಾಯ ಆಗುತ್ತೆ. ಇನ್ನೊಂದು ಕಡೆ ಲೈಟ್ ಹೌಸ್ ಹತ್ರ ಸ್ಟೀವಿಗೆ ಅಟ್ಯಾಕ್ ಮಾಡ್ತಿದ್ದ ಗೋಸ್ಟ್ಗಳು ಕೂಡ ಅಲ್ಲಿಂದ ಹೋಗ್ತವೆ. ಆವಾಗ ಇಡೀ ಸಿಟಿಯನ್ನು ಆವರಿಸ್ಕೊಂಡಿದ್ದ ಫಾಗ್ ವಾಪಸ್ ಹೋಗುತ್ತೆ. ಮತ್ತು ಎಲ್ಲ ಸರಿ ಹೋಯಿತು ಅಂತ ಎಲಿಜಬೆತ್, ನಿಕ್, ಆ್ಯಂಡಿ, ಕ್ಯಾಥಿ ಮತ್ತು ಸ್ಯಾಂಡಿ ಚರ್ಚಿಂದ ಹೋಗ್ತಾರೆ. ಆವಾಗ ಫಾದರ್ ಮೆಲೋನ್ ಚರ್ಚ್ನ ಒಳಗಡೆ ಬಂದು, ಬ್ಲೇಕ್ ನೀನು 5 ಜನರ ಪ್ರಾಣವನ್ನು ತಗೊಂಡೆ, 6ನೇ ವ್ಯಕ್ತಿಯ ಪ್ರಾಣವನ್ನು ಯಾಕೆ ತಗೊಳ್ಳಿಲ್ಲ, ನನ್ನನ್ನು ಯಾಕೆ ಸಾಯಿಸಲಿಲ್ಲ ಅಂತ ಕೇಳ್ತಾನೆ. ಫಾದರ್ ಸುಮ್ಮನಿಲ್ದಲೇ ಈ ರೀತಿ ಹೇಳ್ತಿದ್ದಂಗೆ ಅಲ್ಲಿಗೆ ಮತ್ತೆ ಬ್ಲೇಕ್ ಬರ್ತಾನೆ, ಬಂದು ಫಾದರ್ ಮೆಲೋನನ್ನು ಸಾಯಿಸ್ತಾನೆ. ಸೊ ಸ್ನೇಹಿತರೆ, ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಸ್ಟೋರಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ, ಆದರೆ ಈ ಮೂವಿ ಸ್ವಲ್ಪ ಸ್ಲೋ ಅನಿಸುತ್ತೆ. ಅಷ್ಟು ಬಿಟ್ಟರೆ ಈ ಮೂವಿ ತುಂಬಾ ಚೆನ್ನಾಗಿದೆ. ಈ ಮೂವಿಯ ಸ್ಟೋರಿ ಹೇಗನ್ನಿಸ್ತು ಅಂತ ಸ್ನೇಹಿತರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದೇ ರೀತಿಯ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಧನ್ಯವಾದಗಳು.